हेलो फ्रेंड्स, ಎಷ್ಟೋ ಜನ ತಮಗೆ ಇಷ್ಟವಿರುವಂತ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಕೆಲವೊಮ್ಮೆ ವ್ಯವಹಾರದ ಜ್ಞಾನವಿಲ್ಲದೆ ಮತ್ತು ಕೆಲವು ಕಾರಣಗಳಿಂದ ಅದರಲ್ಲಿ ನಷ್ಟ ಅನುಭವಿಸುತ್ತಾರೆ ಅಥವಾ ಕಾರಣಾಂತರಗಳಿಂದ ಆ ಬಿಸಿನೆಸ್ ಅನ್ನು ಕ್ಲೋಸ್ ಮಾಡಬೇಕಾಗುತ್ತದೆ. ಸೋ ಇವತ್ತಿನ ವಿಡಿಯೋದಲ್ಲಿ ಮೈಕಲ್ ಜರ್ಬರ್ ಅವರು ಬರೆದಿರುವಂತ ದ ಇ ಮಿತ್ ಪುಸ್ತಕದ ಸಾರಾಂಶವನ್ನು ವಿವರಿಸಲಿದ್ದೇವೆ. ಈ ಪುಸ್ತಕದಲ್ಲಿ ಏಕೆ ಕೆಲವು ಸಣ್ಣ ಬಿಸಿನೆಸ್ಗಳು ಫೇಲ್ ಆಗುತ್ತವೆ, ಯಾವ ರೀತಿ ಬಿಸಿನೆಸ್ ಸ್ಟಾರ್ಟ್ ಮಾಡಬೇಕು ಎಂಬುದನ್ನು ತಿಳಿಸಿದ್ದಾರೆ. ಸೊ ಯಾರಿಗೆ ಸ್ವಂತ ಬಿಸಿನೆಸ್ ಪ್ರಾರಂಭ ಮಾಡಬೇಕು ಅನ್ನೋ ಗುರಿ ಇದೆಯೋ ಖಂಡಿತ ಈ ವಿಡಿಯೋ ಅವರಿಗೆ ಅಂತಾನೆ ಹೇಳಬಹುದು. ಜಾಕ್ ಅನ್ನೋ ಹೆಸರಿನ ಯುವಕ ಒಂದು ರೆಸ್ಟೋರೆಂಟ್ ನಲ್ಲಿ ಫಿಜಾ ಬರ್ಗರ್ ಮಾಡುವಂತ ಶೆಫ್ ಆಗಿ ಕೆಲಸ ಮಾಡ್ತಾ ಇದ್ದ. ಒಂದು ದಿನ ಆತ ಯೋಚನೆ ಮಾಡಿದ, ಸಂಬಳಕ್ಕಾಗಿ ಯಾರು ಕೆಲಸ ಮಾಡ್ತಾರೆ, ನನಗೆ ಹೇಗಿದ್ರು ಎಕ್ಸ್ಪೀರಿಯನ್ಸ್ ಇದೆ, ನಾನೇ ಏಕೆ ಒಂದು ಫಿಜಾ ಬರ್ಗರ್ ಶಾಪ್ ಓಪನ್ ಮಾಡಬಾರದು ಅಂತ ಯೋಚಿಸಿ ಕೆಲಸ ಬಿಟ್ಟು ತಾನೇ ಸ್ವತಃ ಒಂದು ರೆಸ್ಟೋರೆಂಟ್ ಅನ್ನು ಪ್ರಾರಂಭ ಮಾಡ್ತಾನೆ. ಸ್ಟಾರ್ಟಿಂಗ್ ನಲ್ಲಿ ಬಿಸಿನೆಸ್ ಕೂಡ ನಿಧಾನವಾಗಿ ಯೆಸ್ ಆಗ್ತಾ ಇತ್ತು. ಸೊ ಬಿಸಿನೆಸ್ ಇಂಪ್ರೂವ್ ಆಗಿ ಸ್ವಲ್ಪ ಮಾರ್ಕೆಟಿಂಗ್ ಮಾಡಬೇಕು ಅಂತ ಜಾಕ್ ಗೆ ರಿಯಲೈಸ್ ಆಗುತ್ತೆ. ಹಾಗೆ ಮಾರ್ಕೆಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾನೆ. ಸೊ ಒಳ್ಳೆ ಮಾರ್ಕೆಟಿಂಗ್, ಉತ್ತಮ ಕ್ವಾಲಿಟಿ ಮತ್ತು ಕಡಿಮೆ ಬೆಲೆಗೆ ಫಿಜಾ ಬರ್ಗರ್ ಸಿಗ್ತಾ ಇದ್ದಂತ ಕಾರಣ ದಿನ ಕಳೆದಂತೆ ಕಸ್ಟಮರ್ಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ರೆಸ್ಟೋರೆಂಟ್ ಕೂಡ ಯಾವಾಗಲೂ ರಶ್ ಆಗಿರ್ತಿತ್ತು. ಇದರಿಂದ ಜಾಕ್ ಗೆ ಬಿಸಿನೆಸ್ ನಲ್ಲಿ ಸ್ವಲ್ಪ ಪ್ರಾಫಿಟ್ ಬರಲು ಪ್ರಾರಂಭ ಆಯಿತು. ಸೊ ರೆಸ್ಟೋರೆಂಟ್ ನಲ್ಲಿ ಕಸ್ಟಮರ್ ಜಾಸ್ತಿ ಆದಂತೆ ಕ್ಲೀನಿಂಗ್, ಮಾರ್ಕೆಟಿಂಗ್, ಸಪ್ಲೈ ಎಲ್ಲಾ ಕೆಲಸಗಳನ್ನು ಜಾಕ್ ಒಬ್ಬನೇ ಮೇಂಟೇನ್ ಮಾಡಲು ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಆತನಿಗೆ ಫಿಜಾ ಬರ್ಗರ್ ಮಾಡುವುದರಲ್ಲೇ ಸಮಯ ಹಿಡಿಯುತ್ತಿತ್ತು. ಆದ್ದರಿಂದ ಜಾಕ್ ಒಬ್ಬ ವ್ಯಕ್ತಿಯನ್ನ ಕೆಲಸಕ್ಕಾಗಿ ನೇಮಕ ಮಾಡಿಕೊಳ್ಳುತ್ತಾನೆ. ಆದರೆ ಅದರಿಂದ ಆತನಿಗೆ ಇನ್ನಷ್ಟು ಕಷ್ಟವಾಗತೊಡಗಿತು. ಕಾರಣ, ಯಾವ ವ್ಯಕ್ತಿಯನ್ನು ಆತ ಐರ್ ಮಾಡಿದ್ದನೋ ಆತ ಬಹಳಷ್ಟು ಲೇಜಿ ಆಗಿದ್ದ, ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಇದರಿಂದ ಕಸ್ಟಮರ್ಸ್ ಗಳ ಕಂಪ್ಲೇಂಟ್ ಜಾಸ್ತಿ ಆಯಿತು. ಜಾಕ್ ಗೆ ಅನಿಸ್ತಾ ಇತ್ತು, ಈ ಕೆಲಸ ನನ್ನನ್ನು ಬಿಟ್ಟರೆ ಬೇರೆ ಯಾರು ಕೂಡ ಸರಿಯಾಗಿ ಮಾಡಲು ಸಾಧ್ಯವಿಲ್ಲ ಅಂತ. ಪರಿಣಾಮ, ಆ ವ್ಯಕ್ತಿಗೆ ಕೆಲಸದಿಂದ ತೆಗೆದು ತಾನೇ ವಾಪಸ್ಸು ಎಲ್ಲಾ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದ. ಆದರೆ ಮತ್ತೆ ಕೆಲವೇ ದಿನಗಳಲ್ಲಿ ಯಾರಾದರೂ ಎಕ್ಸ್ಪರ್ಟ್ ಇರುವಂತ ವ್ಯಕ್ತಿಗಳನ್ನು ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಜಾಕ್ ಯೋಚನೆ ಮಾಡಿದ. ಮತ್ತೆ ಸ್ವಲ್ಪ ಜಾಸ್ತಿ ಸಂಬಳ ಕೊಟ್ಟು ಮತ್ತೊಬ್ಬ ಎಕ್ಸ್ಪರ್ಟ್ ವ್ಯಕ್ತಿಯನ್ನ ಕೆಲಸಕ್ಕೆ ತೆಗೆದುಕೊಂಡ. ಫೈನಲಿ ಒಬ್ಬ ಒಳ್ಳೆಯ ಕೆಲಸಗಾರ ಸಿಕ್ಕಿದ. ಕೆಲವೇ ದಿನಗಳಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ಹೈರ್ ಮಾಡಿದ. ಯಾಕಂದ್ರೆ ಆತನ ಬಿಸಿನೆಸ್ ಗ್ರೋತ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಹೀಗೆ ಮತ್ತೆ ಮೂರ್ನಾಲ್ಕು ಜನರನ್ನ ಕೆಲಸಕ್ಕೆ ತೆಗೆದುಕೊಂಡ. ಆದರೆ ಎಂಪ್ಲಾಯ್ಸ್ ಗಳ ಸ್ಯಾಲರಿ, ಶಾಪ್ ರೆಂಟ್, ಲೋನ್ ಇಎಂಐ, ಫರ್ನಿಚರ್ ಮತ್ತು ಡೆಕೋರೇಷನ್ ಖರ್ಚುಗಳಿಂದ ಆತನಿಗೆ ಪ್ರಾಫಿಟ್ ಗಿಂತ ಜಾಸ್ತಿ ಲಾಸ್ ಆಗತೊಡಗಿತು. ಕೊನೆಗೆ ಆ ರೆಸ್ಟೋರೆಂಟ್ ಬಿಸಿನೆಸ್ ಅನ್ನು ಬಂದ್ ಮಾಡುವಂತಹ ಪರಿಸ್ಥಿತಿ ಬಂತು. ಸೊ ಇಲ್ಲಿ ಜಾಕ್ ಆತನ ಕೆಲಸದಲ್ಲಿ ಒಳ್ಳೆಯ ಟೆಕ್ನಿಷಿಯನ್ ಆಗಿದ್ದ. ಅಂದರೆ ಆತನಿಗೆ ಉತ್ತಮವಾಗಿ ಫಿಜಾ ಬರ್ಗರ್ ಮಾಡಲು ಬರ್ತಾ ಇತ್ತು, ನಿಜ. ಆದರೂ ಕೂಡ ಆತ ತನ್ನ ಬಿಸಿನೆಸ್ ನಲ್ಲಿ ಫೇಲ್ ಆಗಲು ಕಾರಣ ಆತ ತನ್ನ ಸ್ಕಿಲ್ಸ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ, ಉಳಿದ ವ್ಯವಹಾರದ ಜ್ಞಾನದ ಬಗ್ಗೆ ಫೋಕಸ್ ಮಾಡಲೇ ಇಲ್ಲ. ಆತರ ಮೈಕಲ್ ರವರು ಹೇಳುತ್ತಾರೆ, ಒಳ್ಳೆ ಬಿಸಿನೆಸ್ ಮಾಡುವುದು ಮತ್ತು ನಿಮ್ಮ ಕೆಲಸಗಳಲ್ಲಿ ಒಳ್ಳೆಯ ಟೆಕ್ನಿಷಿಯನ್ ಆಗುವುದು, ಇವೆರಡರಲ್ಲೂ ಬಹಳಷ್ಟು ವ್ಯತ್ಯಾಸಗಳಿವೆ. ಹೌದು, ಬಹಳಷ್ಟು ಜನ ತಮಗೆ ತನ್ನ ಕೆಲಸದಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಪರಿಣಾಮ ಅದರ ಬಗ್ಗೆ ಬಿಸಿನೆಸ್ ಮಾಡಿದರೆ ಖಂಡಿತ ಸಕ್ಸಸ್ ಆಗುತ್ತೇನೆ, ಲಾಭ ಗಳಿಸುತ್ತೇನೆ ಅಂತ ಯೋಚಿಸುತ್ತಾರೆ. ಆದರೆ ಎಲ್ಲಾ ಸಮಯದಲ್ಲೂ ಅದು ಸತ್ಯವಾಗಿರುವುದಿಲ್ಲ. ಅವರಿಗೆ ಆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಟೆಕ್ನಿಕಲ್ ಸ್ಕಿಲ್ ಇದ್ದರೂ ಕೂಡ ಆ ವ್ಯವಹಾರದಲ್ಲಿ ನಷ್ಟ ಅನುಭವಿಸುತ್ತಾರೆ. ಇದಕ್ಕೆ ಆಥರ್ ಎ ಟೆಕ್ನಿಷಿಯನ್ ಸಫರಿಂಗ್ ಫ್ರಮ್ ಆಂಟ್ರಪ್ರೂನರಲ್ ಸೀಸಾರ್ ಅಂತ ಕರೆದಿದ್ದಾರೆ. ಆಥರ್ ಮೈಕಲ್ ರವರು ಹೇಳುತ್ತಾರೆ, ಯಾವುದೇ ಬಿಸಿನೆಸ್ ಅನ್ನು ಸಕ್ಸಸ್ ಮಾಡಲು ಮೂರು ಜನರ ಅವಶ್ಯಕತೆ ಇರುತ್ತೆ. ಅವರುಗಳೆಂದರೆ ಆಂಟ್ರಪ್ರೂನಿಯರ್, ಮ್ಯಾನೇಜರ್ ಮತ್ತು ಟೆಕ್ನಿಷಿಯನ್. ಆಂಟ್ರಪ್ರೂನರ್ ಅಂದರೆ ಅವರು ಫ್ಯೂಚರ್ ಬಗ್ಗೆ ಯೋಚಿಸುತ್ತಾರೆ, ಬಿಸಿನೆಸ್ ಗ್ರೋ ಮಾಡುವುದಕ್ಕೆ ಹೊಸ ಹೊಸ ಐಡಿಯಾಸ್ ಗಳನ್ನ ಪ್ಲಾನಿಂಗ್ಸ್ ಗಳನ್ನ ಕೊಡ್ತಾರೆ. ಮ್ಯಾನೇಜರ್ ಒಬ್ಬ ಪ್ರಾಕ್ಟಿಕಲ್ ಪರ್ಸನ್ ಆಗಿರ್ತಾನೆ, ತನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಿಂದ ಬಿಸಿನೆಸ್ ಅನ್ನು ಉತ್ತಮವಾಗಿ ಆರ್ಗನೈಸ್ ಮಾಡ್ತಾನೆ. ಅವನು ಎಂಪ್ಲಾಯ್ಸ್ ನಿಂದ ಹಿಡಿದು ಕಸ್ಟಮರ್, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನಿಂದ ಹಿಡಿದು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ವರೆಗೆ ಎಲ್ಲಾ ಕಾರ್ಯಗಳನ್ನು ಹ್ಯಾಂಡಲ್ ಮಾಡ್ತಾನೆ. ಅದೇ ರೀತಿ ಒಬ್ಬ ಟೆಕ್ನಿಷಿಯನ್ ಪ್ರೆಸೆಂಟ್ ನಲ್ಲಿ ಇದ್ದು ಬಿಸಿನೆಸ್ ನ ಟೆಕ್ನಿಕಲ್ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ಅಂದರೆ ಆತ ಐಡಿಯಾಸ್ ಗಳಿಗೆ ನಿಜವಾದ ಪ್ರಾಕ್ಟಿಕಲ್ ಶೇಪ್ ಕೊಡ್ತಾನೆ. ಸೊ ಯಾವುದೇ ಬಿಸಿನೆಸ್ ಮಾಡುವಂತ ವ್ಯಕ್ತಿಗೆ ಈ ಮೂರು ಗುಣಗಳು ಅತ್ಯವಶ್ಯಕವಾಗಿ ಇರಬೇಕು. ಆದರೆ ಕೆಲವು ವ್ಯಕ್ತಿಗಳು ಬಿಸಿನೆಸ್ ನಲ್ಲಿ ಫೇಲ್ ಆಗ್ತಾರೆ, ಕಾರಣ ಅವರು 70% ಟೆಕ್ನಿಷಿಯನ್ ಆಗಿರ್ತಾರೆ, 20% ಮ್ಯಾನೇಜರ್ ಆಗಿರ್ತಾರೆ, ಕೇವಲ 10% ಆಂಟರ್ಪ್ರಿನರ್ ಆಗಿರ್ತಾರೆ. ಆದರೆ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ಮತ್ತು ಬಿಸಿನೆಸ್ ಕ್ರಿಯೇಟ್ ಮಾಡಬೇಕೆಂದರೆ ಈ ಮೂರು ಕ್ವಾಲಿಟೀಸ್ ಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಯಾವುದೇ ದೊಡ್ಡ ಬಿಸಿನೆಸ್ ಲೈಫ್ ಸೈಕಲ್ ಅನ್ನು ಮೂರು ಸ್ಟೇಜ್ ನಲ್ಲಿ ಡಿವೈಡ್ ಮಾಡಬಹುದು ಅಂತ ಆತರ ಹೇಳ್ತಾರೆ. ಅದರಲ್ಲಿ ಫಸ್ಟ್ ಸ್ಟೇಜ್ ಇನ್ಫ್ಯಾನ್ಸಿ ಸ್ಟೇಜ್, ಅಂದರೆ ಇದು ಬಿಸಿನೆಸ್ ನಲ್ಲಿ ಪ್ರಾರಂಭದ ಶಿಶು ಆಗಿರುತ್ತದೆ. ಇಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಸಿನೆಸ್ ಓನರ್ ಮಾಡ್ತಾರೆ. ಆದರೆ ಯಾವಾಗ ಬಿಸಿನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೋ, ಕಸ್ಟಮರ್ಸ್ ಗಳು ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗ್ತಾರೋ, ಆಗ ಓನರ್ ತನ್ನ ಎಲ್ಲಾ ಕೆಲಸ ಕಾರ್ಯಗಳಿಗೆ ಸೇಮ್ ಇಂಪಾರ್ಟೆನ್ಸ್ ಕೊಡಲು ಸಾಧ್ಯ ಆಗೋದಿಲ್ಲ. ಬಹಳಷ್ಟು ಬ್ಯುಸಿ ಆಗಿರ್ತಾರೆ. ಒಂದು ವೇಳೆ ಒಂದು ಕೆಲಸಕ್ಕೆ ಜಾಸ್ತಿ ಸಮಯ ತೆಗೆದುಕೊಂಡರೆ ಮತ್ತೊಂದು ಕೆಲಸ ಕೆಡುತ್ತದೆ, ಇದರಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಕಡಿಮೆ ಆಗಬಹುದು. ಫಾರ್ ಎಕ್ಸಾಂಪಲ್, ನೀವು ಒಂದು ಹೇರ್ ಸ್ಟೈಲಿಸ್ಟ್ ಆಗಿದ್ದರೆ ಸ್ಟಾರ್ಟಿಂಗ್ ನಲ್ಲಿ ಕಸ್ಟಮರ್ಸ್ ಗಳು ಕಡಿಮೆ ಇದ್ದಾಗ ನೀವು ಸುಲಭವಾಗಿ ಎಲ್ಲ
ಎಲ್ಲದನ್ನು ಮ್ಯಾನೇಜ್ ಮಾಡ್ತೀರಾ. ಆದರೆ ಕಸ್ಟಮರ್ ಜಾಸ್ತಿ ಆದಂತೆ ಒಬ್ಬರು ಕಸ್ಟಮರ್ ಗೆ ಉತ್ತಮ ರೀತಿಯಲ್ಲಿ ಮ್ಯಾನೇಜ್ ಮಾಡಿದರೆ ಮತ್ತೊಬ್ಬರು ಕಸ್ಟಮರ್ ಗೆ ಸರಿಯಾಗಿ ಮ್ಯಾನೇಜ್ ಮಾಡಲು ಸಾಧ್ಯವಾಗುವುದಿಲ್ಲ. ರೂಮ್ ಡೆಕೋರೇಷನ್ ಅನ್ನು ಕ್ಲೀನ್ ಆಗಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆಗ ಕ್ವಾಲಿಟಿ ಆಫ್ ವರ್ಕ್ ಕೆಡುತ್ತೆ, ಕಸ್ಟಮರ್ಸ್ ಗೂ ಕೂಡ ಇರಿಟೇಷನ್ ಆಗುತ್ತೆ. ಸೋ ಇಲ್ಲಿ ಆಗ ಬಿಸಿನೆಸ್ ಓನರ್ ತಾನೊಬ್ಬರೇ ಈ ಎಲ್ಲಾ ಕೆಲಸ ಮಾಡಲು ಸಾಧ್ಯವಿಲ್ಲ, ಇನ್ನು ಕೆಲವರು ಕೆಲಸಕ್ಕೆ ಬೇಕಾಗುತ್ತೆ ಎನಿಸಿದಾಗ ಆ ವ್ಯಕ್ತಿ ಬಿಸಿನೆಸ್ ನ ಸೆಕೆಂಡ್ ಸ್ಟೇಜ್ ಗೆ ಹೋಗಿರ್ತಾರೆ. ಅಂದರೆ ಸೆಕೆಂಡ್ ಸ್ಟೇಜ್ ಅಡೋಲೆಸೆನ್ಸ್ ಸ್ಟೇಜ್. ಇಲ್ಲಿ ಬಿಸಿನೆಸ್ ಗ್ರೋ ಆಗಿರುತ್ತೆ, ಓನರ್ ತಾನೊಬ್ಬರೇ ಎಲ್ಲಾ ಕೆಲಸ ಮಾಡದೆ ಕೆಲವರನ್ನು ಕೆಲಸಕ್ಕೆ ಇಟ್ಟುಕೊಂಡಿರುತ್ತಾರೆ. ಅಡೋಲೆಸೆನ್ಸ್ ಸ್ಟೇಜ್ ನಲ್ಲಿ ಬಿಸಿನೆಸ್ ಓನರ್ ತನ್ನ ಬಹಳಷ್ಟು ಕೆಲಸಗಳನ್ನು ಔಟ್ ಸೋರ್ಸ್ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಅದರಲ್ಲಿ ಕೆಲವು ಕೆಲಸಗಾರರ ತಪ್ಪುಗಳಾಗಬಹುದು, ಇದರಿಂದ ಕಸ್ಟಮರ್ಸ್ ಗಳ ಕಂಪ್ಲೇಂಟ್ ಬರಬಹುದು. ಒಂದು ವೇಳೆ ಆ ಸ್ಟೇಜ್ ನಲ್ಲಿ ಬಿಸಿನೆಸ್ ಓನರ್ ತನ್ನ ಎಲ್ಲಾ ಕೆಲಸ ಕಾರ್ಯಗಳನ್ನು ತನಗಿಂತ ಯಾರು ಬೆಟರ್ ಮಾಡಲು ಸಾಧ್ಯವಿಲ್ಲ ಅಂತ ಯೋಚಿಸಿ ಕೆಲಸಗಾರರನ್ನು ತೆಗೆದು ತಾನೇ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಲು ಪ್ರಾರಂಭ ಮಾಡಿದ್ರೆ ಮತ್ತೆ ಆ ಬಿಸಿನೆಸ್ ಮೊದಲನೇ ಸ್ಟೇಜ್ ಗೆ ಬಂದು ಕುಸಿಯುತ್ತೆ. ಆದರೆ ಅದೇ ಬಿಸಿನೆಸ್ ಓನರ್ ಉತ್ತಮ ಮ್ಯಾನೇಜ್ಮೆಂಟ್ ನೊಂದಿಗೆ ಅಡೋಲೆಸೆನ್ಸ್ ಸ್ಟೇಜ್ ಅನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿದರೆ ಆ ಓನರ್ ನೆಕ್ಸ್ಟ್ ಸ್ಟೇಜ್ ಗೆ ಹೋಗ್ತಾರೆ, ಅಂದರೆ ಆ ಬಿಸಿನೆಸ್ ನೆಕ್ಸ್ಟ್ ಸ್ಟೇಜ್ ಗೆ ಹೋಗುತ್ತೆ. ಅಂದರೆ ಥರ್ಡ್ ಸ್ಟೇಜ್ ಮೆಚುರಿಟಿ ಸ್ಟೇಜ್. ಈ ಸ್ಟೇಜ್ ಯಾವುದೇ ಬಿಸಿನೆಸ್ ನ ಹೈಯರ್ ಲೆವೆಲ್ ಸ್ಟೇಜ್ ಆಗಿರುತ್ತೆ. ಓನರ್ ಇಲ್ಲದೆ ಇದ್ದರೂ ಕೂಡ ಆ ಬಿಸಿನೆಸ್ ಸಾಗುತ್ತಲೇ ಇರುತ್ತೆ. ಈ ಸ್ಟೇಜ್ ನಲ್ಲಿ ಬಿಸಿನೆಸ್ ಓನರ್ ಬಿಸಿನೆಸ್ ಗ್ರೋತ್ ಗಾಗಿ ಕಂಟಿನ್ಯೂಸ್ ಎಫರ್ಟ್ ಹಾಕುವಂತ ಅವಶ್ಯಕತೆ ಇರುವುದಿಲ್ಲ. ಇನ್ನು ಬೇಕಾದ್ರೆ ಆ ಓನರ್ ಯಾವುದಾದರೂ ದೀರ್ಘ ಸಮಯದ ವೆಕೇಶನ್ ಗೆ ಹೋಗಿ ತನ್ನ ಲೈಫ್ ಅನ್ನು ಎಂಜಾಯ್ ಮಾಡಬಹುದು. ಆದರೆ ನಿಮ್ಮ ಬಿಸಿನೆಸ್ ಅನ್ನು ಈ ಲೆವೆಲ್ ಗೆ ತೆಗೆದುಕೊಂಡು ಹೋಗಲು ನೀವು ಎರಡು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ನಂಬರ್ 1, ಕ್ರಿಯೇಟ್ ಎ ಸಿಸ್ಟಮ್ ಡಿಪೆಂಡೆಂಟ್ ಬಿಸಿನೆಸ್ ನಾಟ್ ಎ ಪೀಪಲ್ ಡಿಪೆಂಡೆಂಟ್. ಅಂದರೆ ನಿಮ್ಮ ಬಿಸಿನೆಸ್ ನಲ್ಲಿನ ಕೆಲಸ ಕಾರ್ಯಗಳಿಗೆ ನಿಮ್ಮ ಎಂಪ್ಲಾಯ್ಸ್ ಗೆ ಪೂರ್ತಿ ಡಿಪೆಂಡ್ ಆಗಿರಬಾರದು, ಬದಲಿಗೆ ಅದು ಒಂದು ಸಿಸ್ಟಮ್ಯಾಟಿಕ್ ಬಿಸಿನೆಸ್ ಆಗಿರಬೇಕು. ಎಂಪ್ಲಾಯ್ ಚೇಂಜ್ ಆದರೂ ಕೂಡ ಯಾವುದೇ ತೊಂದರೆ ಆಗದೆ ಹೊಸ ಎಂಪ್ಲಾಯ್ಸ್ ಗಳು ಈಸಿಯಾಗಿ ಆ ಕೆಲಸವನ್ನು ಕಲಿತುಕೊಳ್ಳುವಂತಿರಬೇಕು. ಉದಾಹರಣೆಗೆ ಮ್ಯಾಕ್ಡೊನಾಲ್ಡ್ಸ್ ನ ಬರ್ಗರ್ ಅನ್ನು ನೀವು ಯಾವುದೇ ಸಿಟಿಯಲ್ಲಿ ಹೋಗಿ ತಿಂದರೂ ಕೂಡ ಸೇಮ್ ಟೇಸ್ಟ್ ಸಿಗುತ್ತೆ. ಕಾರಣ ಅವರು ಬರ್ಗರ್ ಮಾಡುವಂತಹ ಸಿಸ್ಟಮ್, ಅವರು ಬರ್ಗರ್ ಮಾಡುವಂತಹ ಪ್ರೊಸೆಸ್ ಅನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಚಿಕ್ಕ ಚಿಕ್ಕ ಪ್ರೊಸೆಸ್ ಗಳಿಂದ ಡಿವೈಡ್ ಮಾಡಿರ್ತಾರೆ. ಎಲ್ಲಾ ಔಟ್ಲೆಟ್ಸ್ ಗಳಲ್ಲೂ ಅದೇ ಸೇಮ್ ಪ್ರೊಸೆಸ್ ಅನ್ನು ಫಾಲೋ ಮಾಡ್ತಾರೆ. ಅವರ ಎಂಪ್ಲಾಯ್ಸ್ ಗಳು ಕೂಡ ಆ ಪ್ರೊಸೆಸ್ ಅನ್ನು ಪ್ರಾಪರ್ ಆಗಿ ಫಾಲೋ ಮಾಡ್ತಾರೆ. ಸೊ ಆದ್ದರಿಂದ ಎಲ್ಲಾ ಕಡೆಯೂ ಸೇಮ್ ಟೇಸ್ಟ್ ಬರ್ಗರ್ ಸಿಗುತ್ತೆ. ಆದ್ದರಿಂದ ಮ್ಯಾಕ್ಡೊನಾಲ್ಡ್ಸ್ ನಲ್ಲಿ ಎಂಪ್ಲಾಯ್ಸ್ ಗಳು ಕೆಲಸ ಬಿಟ್ಟರೂ ಕೂಡ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ. ಹೊಸ ಎಂಪ್ಲಾಯ್ಸ್ ಗಳು ಕೂಡ ಅದೇ ಸೇಮ್ ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ಅನ್ನು ಫಾಲೋ ಮಾಡ್ತಾರೆ. ಅದೇ ಒಂದು ವೇಳೆ ಬಿಸಿನೆಸ್ ನಲ್ಲಿ ಎಂಪ್ಲಾಯ್ಸ್ ಗಳ ಮೇಲೆ ಡಿಪೆಂಡ್ ಆಗಿದ್ದರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಎಂಪ್ಲಾಯ್ಸ್ ಗಳು ಅವರ ಮೂಡ್ ಗೆ ತಕ್ಕಂತೆ ಕೆಲಸ ಮಾಡ್ತಾರೆ. ಒಂದು ವೇಳೆ ಅವರು ಕೆಲಸ ಸರಿಯಾಗಿ ಮಾಡಿಲ್ಲವೆಂದರೆ ಅರ್ಧಕ್ಕೆ ಕೈ ಕೊಟ್ಟರೆ ನಿಮ್ಮ ಬಿಸಿನೆಸ್ ಲಾಸ್ ಆಗಬಹುದು. ಸೊ ಆದ್ದರಿಂದ ನಿಮ್ಮ ಬಿಸಿನೆಸ್ ಪೀಪಲ್ ಡಿಪೆಂಡೆಂಟ್ ಆಗಿರಬಾರದು, ಬದಲಿಗೆ ಅದು ಸಿಸ್ಟಮ್ ಡಿಪೆಂಡೆಂಟ್ ಆಗಿರಬೇಕು. ಅದರಲ್ಲಿ ಕ್ಲಿಯರ್ ಸ್ಟ್ಯಾಂಡರ್ಡ್ಸ್ ಮತ್ತು ಪ್ರೊಸೆಸ್ ನ ಚೆಕ್ ಲಿಸ್ಟ್ ಇರಬೇಕು. ಹೇಗೆ ಮ್ಯಾಕ್ಡೊನಾಲ್ಡ್ ನಲ್ಲಿ ಬರ್ಗರ್ ಮಾಡುವುದಕ್ಕಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್, ರೆಸಿಪಿ, ಚೆಕ್ ಲಿಸ್ಟ್, ಡ್ರೆಸ್ ಕೋಡ್, ಸ್ಟೋರ್ ಡಿಸೈನ್ ಇರುತ್ತೋ ಆ ರೀತಿ ಮ್ಯಾಕ್ಡೊನಾಲ್ಡ್ಸ್ ಗೆ ಸ್ಪಷ್ಟವಾಗಿ ಗೊತ್ತಿದೆ ಸಿಸ್ಟಮ್ ಡಿಪೆಂಡೆಂಟ್ ಬಿಸಿನೆಸ್ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಅಂತ. ಇದೇ ಕಾರಣದಿಂದಾಗಿ ಪ್ರಪಂಚದಾದ್ಯಂತ 39,000ಕ್ಕಿಂತಲೂ ಜಾಸ್ತಿ ಮ್ಯಾಕ್ಡೊನಾಲ್ಡ್ಸ್ ಸ್ಟೋರ್ಸ್ ಗಳಿವೆ. ಅದರ ಕ್ವಾಲಿಟಿ ಮತ್ತು ಸ್ಟ್ಯಾಂಡರ್ಡ್ಸ್ ಗಳಲ್ಲಿ ಯಾವುದೇ ಕೊರತೆಗಳಿಲ್ಲ. ಸೊ ಆದ್ದರಿಂದ ಬಿಸಿನೆಸ್ ಸಿಸ್ಟಮ್ ಡಿಪೆಂಡೆಂಟ್ ಆಗಿರಬೇಕೇ ವಿನಃ ಪೀಪಲ್ ಡಿಪೆಂಡೆಂಟ್ ಆಗಿರಬಾರದು. ನೆಕ್ಸ್ಟ್ ನಂಬರ್ 2, ವರ್ಕ್ ಆನ್ ಯುವರ್ ಬಿಸಿನೆಸ್ ನಾಟ್ ಇನ್ ಯುವರ್ ಬಿಸಿನೆಸ್. ಅಂದರೆ ನಿಮ್ಮ ಬಿಸಿನೆಸ್ ಗ್ರೋತ್ ಗಾಗಿ ಕೆಲಸ ಮಾಡಿ, ಅದಕ್ಕೆ ಪರ್ಮನೆಂಟ್ ಕೆಲಸಗಾರನಾಗಬೇಡಿ. ಉದಾಹರಣೆಗೆ ಮಾರ್ಕ್ ಜಗರ್ಬರ್ಗ್ ತನ್ನ ಚಿಕ್ಕ ವಯಸ್ಸಿನಲ್ಲೇ ಕೋಡಿಂಗ್ ಕಲ್ತಿದ್ರು. ಹಾಗಂತ ಅವರು ಫೇಸ್ಬುಕ್ ಸಂಸ್ಥೆ ಸ್ಟಾರ್ಟ್ ಮಾಡಿದ ಮೇಲೂ ಕೂಡ ಅದೇ ಕೋಡಿಂಗ್ ಕೆಲಸ ಮಾಡ್ತಾನೆ ಹೋಗಿದ್ರೆ ಫೇಸ್ಬುಕ್ ಇಷ್ಟು ದೊಡ್ಡ ಸೋಷಿಯಲ್ ಮೀಡಿಯಾ ಆಗಲು ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಆದ್ದರಿಂದ ಅವರು ಫೇಸ್ಬುಕ್ ನ ಟೆಕ್ನಿಕಲ್ ವರ್ಕ್ಸ್ ಗಳಿಗಾಗಿ ಬೇರೆಯವರನ್ನ ಹೈರ್ ಮಾಡಲು ಪ್ರಾರಂಭ ಮಾಡಿದ್ರು. ಅವರು ಮಾತ್ರ ಆ ಬಿಸಿನೆಸ್ ಗ್ರೋತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು. ಬಿಸಿನೆಸ್ ಫೈನಾನ್ಷಿಯಲ್ ಫ್ರೀಡಂ ಗಳಿಸಬೇಕೆಂದರೆ ಒಂದೇ ಮಾರ್ಗ, ಅಂದರೆ ಬಿಸಿನೆಸ್ ನ ಪೂರ್ತಿ ಬರ್ಡನ್ ಅನ್ನು ನೀವೇ ಹೊರಬೇಡಿ, ಬದಲಿಗೆ ಅದು ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ಮುಖಾಂತರ ಸಾಗುವಂತೆ ಒಂದು ಪ್ರಾಪರ್ ಮ್ಯಾನೇಜ್ಮೆಂಟ್ ಅನ್ನು ಬಿಲ್ಡ್ ಮಾಡಿ. ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳಬೇಕೆಂದರೆ ಬಿಸಿನೆಸ್ ನ ಕೆಲವು ಆಪರೇಷನ್ ಮತ್ತು ಡಿಸಿಷನ್ ನೀವಿಲ್ಲದಿದ್ದರೂ ಕೂಡ ಸಾಗ್ತಾ ಇರಬೇಕು. ಪ್ರತಿಯೊಂದು ಕೂಡ ನೀವೇ ಮಾನಿಟರ್ ಮಾಡುವಂತಹ ಅವಶ್ಯಕತೆ ಇರಬಾರದು. ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳು ಕೂಡ ಈ ರೀತಿಯ ಬಿಸಿನೆಸ್ ಫೈನಾನ್ಷಿಯಲ್ ಫ್ರೀಡಮ್ ಅನ್ನು ಅಚೀವ್ ಮಾಡಿರ್ತಾರೆ. ಸೊ ಈ ರೀತಿಯ ಈ ಎರಡು ವಿಧಾನಗಳಿಂದ ನೀವು ಯಶಸ್ವಿಯಾಗಿ ಬಿಸಿನೆಸ್ ನ ಮೆಚುರಿಟಿ ಸ್ಟೇಜ್ ನಲ್ಲಿ ಸಕ್ಸಸ್ ಆಗ್ತೀರಾ. ಸೊ ಓಕೆ ಫ್ರೆಂಡ್ಸ್, ಈಗ ಹೇಳಿರುವಂತಹ ಮಾಹಿತಿಯನ್ನು ದ ಈ ಮಿತ್ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ಪುಸ್ತಕದಲ್ಲಿ ಯಾವುದೇ ಬಿಸಿನೆಸ್ ಅನ್ನು ಪ್ರಾರಂಭಿಸಲು ಬೇಕಾಗಿರುವಂತಹ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗಳನ್ನು ಅದ್ಭುತವಾಗಿ ವಿವರಿಸಿದ್ದಾರೆ. ಒಂದು ವೇಳೆ ಈ ಪುಸ್ತಕವನ್ನು ಖರೀದಿಸಬೇಕೆಂದರೆ ಅದರ ಪರ್ಚೇಸ್ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು.